porque lo tiene Bimarmi obviamente ha Thank you.
ಅವರ ವಿಚಾರವನ್ನು ನಡೆಸಿಕೊಂಡು ಹೋಗುವಂತ ನಮ್ಮ ಬಹುಜನ ಪತ್ರಕರ್ತರಿರುವವರಿಗೆ ವಿಚಾರಗಳಿಗೆ ಯಾವತ್ತು ಅಂತ ಇಲ್ಲಂತೇಳಿ ನಾನು ಈ ವೇದಿಕೆ ಮೂಲಕ ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಇವತ್ತು ನಮ್ಮ ಪರಿಸ್ಥಿತಿ ಯಾವ ಮಟ್ಟದಲ್ಲಿ ಇದ್ದಿದೆಪ್ಪ ಅಂದ್ರೆ ನಮ್ಮ ಪರವಾಗಿ ಧ್ವನಿ ಎತ್ತೋದಕ್ಕೆ ಆಗೋದಿಲ್ಲ. ಸಮಾಜದವರಿಗೂ ಇಲ್ಲ, ಹಾಗೂ ಪತ್ರಕರ್ತರು ಕೂಡ ನಮ್ಮಿಂದ ನಮ್ಮ ಸಮಾಜ ಮೇಲೆ ಆಗುವಂತಹ ಅನ್ಯಾಯಗಳನ್ನ ಯಾವುದೇ ರೀತಿಯ ಒಬ್ಬ ಬೆಳಕಿಗೆ ತರೋದಕ್ಕೆ ನಮಗೆ ಸಹಕಾರ ಮಾಡ್ತಾ ಇಲ್ಲ ಅನ್ನುವುದು ಇವತ್ತು ಇಡೀ ದೇಶಾದ್ಯಂತ ಗೊತ್ತಾಗಿದೆ. ಯಾಕಂದ್ರೆ 2014ರಿಂದ ಭಾರತ ದೇಶದಲ್ಲಿ ಮೋದಿ ಮೀಡಿಯಾಗಳು ಹುಟ್ಟಿಕೊಂಡು ಇವತ್ತು ಬಹುಜನ ಸಮಾಜದ ಮೇಲೆ ಆಗುವಂತಹ ಅನ್ಯಾಯಗಳನ್ನ ತಪ್ಪಿಕೊಂಡ ಪ್ರಯತ್ನಗಳು ಮಾಧ್ಯಮಗಳೇ ಮಾಡ್ತಾ ಇಲ್ಲ. ಇವತ್ತು ಇಲ್ಲಿ ಬಂದಂತ ಎಲ್ಲಾ ಪತ್ರಕರ್ತರಿಗೆ ನಾವೊಂದು ಹೃದಯಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ನೀವು ಇವತ್ತು ಸಮಾಜದ ಬಗ್ಗೆ ಧ್ವನಿ ಎತ್ತಿ ಅಲ್ಪಸಂಖ್ಯಾತರು ಶೋಷಿತರ ಪರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಏನು ಪ್ರತಿಯೊಬ್ಬರಿಗೂ ತಲುಪಿಸ್ತಾ ಇದ್ದೀರಿ, ಇದಕ್ಕೆ ಭೀಮ್ ಆರ್ಮಿ ಭಾರತೀಯ ಎಕ್ಸಾಮಿನೇಷನ್ ಸಂಘಟನೆ ವತಿಯಿಂದ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ಪರಿಸ್ಥಿತಿ ಗೌರಿ ಲಂಕೇಶ್ ಅವರನ್ನ ಕೊಲೆ ಮಾಡಿದ್ರು. ಈಗಾಗಲೇ ಸರ್ ಹೇಳಿದಾಗ ಕೊಲೆ ಮಾಡಿದವರು ಜೈಲು ಮಾಡೋದಲ್ಲ, ಕೊಲೆ ಮಾಡಿಸಿದವರು ದೇಶ ಹಾಗೂ ರಾಜ್ಯವನ್ನ ಆಳುತ್ತಿದ್ದಾರೆ. ಅದಕ್ಕೆ ಇಡೀ ಅವರ ಜೀವನದ ಉದ್ದಕ್ಕೂ ಅಹಿಂಸೆಯನ್ನ ಬೋಧಿಸಿದಂತ ಗೌರಿ ಲಂಕೇಶ್ ಅವರನ್ನ ಹಿಂಸೆ ಮಾಡಿದಂತ ಕುತಂತ್ರ ರಾಜಕಾರಣಿಗಳು, ಇದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಎಲ್ಲರಿಗೆ ಇಲ್ಲಿ ಕುತಂತ್ರಿಗಳ ಒಂದು ಕುತಂತ್ರ ಬುದ್ಧಿ ನಡೆಯುವುದಿಲ್ಲ. ಯಾಕಂದ್ರೆ ಬಹಳಷ್ಟು ಕುತಂತ್ರ ಬುದ್ಧಿಗಳು ವಂಶಗಳು ಕೂಡ ಸರ್ವನಾಶ ಆಗಿ ಹೋಗಿದಾವೆ. ಅಂತ ಮನ್ನಲ್ಲಿ ಇವತ್ತು ಗೌರಿ ಲಂಕೇಶ್ ಅವರನ್ನ ಕುತಂತ್ರ ಬುದ್ಧಿ ಅಂತ ಹತ್ಯೆ ಮಾಡಿದವರು ಈ ದೇಶದಲ್ಲಿ ತಮ್ಮ ವಂಶದ ಒಂದು ಪೀಳಿಗೆ ಕೂಡ ಮುಂಬರೋದನ್ನ ನಾವು ಅವರ ವಂಶದ್ರ ಹೇಳೋಕ್ ಆಗದೇ ಮಾಡಿದೊಳಗ ಸರ್ವನಾಶ ಆಗಿ ಕುತಂತ್ರಿಗಳು ಹೋಗ್ತಾರನ್ನ ಈ ಒಂದು ವೇದಿಕೆ ಮೂಲಕ ಹೇಳ್ತೀನಿ. ಇವತ್ತು ಬಂದಿರುವಂತ ಎಲ್ಲಾ ಪತ್ರಕರ್ತರಿಗೆ ಭೀಮ್ ಆರ್ಮಿ ಭಾರತ್ ಎಕ್ಸಾಮಿನೇಷನ್ ಸಂಘಟನೆಯ ಸಂಸ್ಥಾಪಕರಾದಂತ ಚಂದ್ರಶೇಖರ್ ಆಜಾದ್ ಅವರು ಬೆಂಬಲಿಸಿದಾರ, ನೀವು ನಮ್ಮ ಮೇಲೆ ಸಮಾಜದ ಮೇಲೆ ಆಗ್ತಿರುವಂತ ಅನ್ಯಾಯಗಳನ್ನ ಇವತ್ತು ದೇಶಾದ್ಯಂತ ಏನು ಬೆಳಕಿಗೆ ತರ್ತಾ ಇದ್ದೀರಿ. ಈ ಎಲ್ಲ ಬೆಳವಣಿಗೆಗೆ ಮುಂಬರುವ ದಿನಗಳಲ್ಲಿ 100 ಖಡ್ಗಗಳಿಗಿಂತ ಹರ್ತವಾಗಿರುವ ಒಂದು ಸ್ಟ್ಯಾಂಡಿನ ಲೇಖನ ಮೂಲಕ ಸಮಾಜವನ್ನ ಬದಲಾಯಿಸಿ ಸಮಾಜದಲ್ಲಿ ಶೋಷಣೆಗೊಳಗಾದಂತವರಿಗೆ ನ್ಯಾಯ ಕೊಡಿಸ್ಬೇಕಂತ ಹೇಳಿ ಎಲ್ಲ ಪತ್ರಕರ್ತರಲ್ಲಿ ವಿನಂತಿಸಿಕೊಳ್ತಾ ಗೌರಿ ಲಂಕೇಶ್ ಅವರು 2009ರಲ್ಲಿ ಮಂಗಳೂರಲ್ಲಿ ನಡೆದಂತ ಒಂದು ಕಾರ್ಯಕ್ರಮದೊಳಗೆ ಹೇಳ್ತಾರ, ಹಜರತ್ ಟಿಪ್ಪು ಸುಲ್ತಾನ್ ಸಲೀಲ್ ಅವರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಯುದ್ಧದೊಳಗೆ ನೀಡುವಂತ ಭಾರತೀಯ ರಾಜ್ಯ ಅಲ್ಲ ಜಗತ್ತಿನ ರಾಜ್ಯ ಅಂತಕ್ಕಂತ ಮಾತನ್ನ ಗೌರಿ ಲಂಕೇಶ್ ಅವರು ತಮ್ಮ ಮಾತನ್ನ ಹೇಳಿರೋ ಒಂದೇ ಒಂದು ಕಾರಣಕ್ಕೆ ಅವ್ರನ್ನ ಹತ್ಯೆ ಮಾಡಿರತಕ್ಕಂತ ಒಂದು ಮಾಧ್ಯಮ ವರದಿ ಕೂಡ ಆಗಿತ್ತು. ಇವತ್ತು ಅವರು 2009ರೊಳಗೆ ಹೇಳಿದ್ರು ದಲಿತರು ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗಗಳು ಆದಿವಾಸಿಗಳು ಹುಡುಕಾಟ ಜನಾಂಗದವರು ಒಂದಾಗಬೇಕು, ಮುಂಬರುವ ದಿನಗಳಲ್ಲಿ ನೀವು ಏನಾದರೂ ಒಂದಾಗಿ ರಾಜಕೀಯ ಸೌಲಭ್ಯದೊಳಗೆ ಬೆಳೆದು ರಾಜಕೀಯವಾಗಿ ನೀವು ಬೆಳೆದೆ ಹೋದ್ರೆ ಮುಂಬರುವ ದಿನಗಳಲ್ಲಿ ನಿಮ್ಮ ಮೇಲಾಗುವ ಅನ್ಯಾಯ ಅತ್ಯಾಚಾರಗಳನ್ನ ಯಾವುದೇ ರೀತಿ ನೀವು ಸಹಿಸಿಕೊಂಡು ಬದುಕಕ್ಕೆ ಆಗೋದಿಲ್ಲ ಅಂತೇಳಿ ಗೌರಿ ಲಂಕೇಶ್ ಅವರು ಕೂಡ ಅವತ್ತೇ ಹೇಳಿದ್ರು. 2009ರಲ್ಲಿ ಮಂಗಳೂರಿನಲ್ಲಿ ನಡೆದಂತ ಕಾರ್ಯಕ್ರಮದೊಳಗೆ ಗೌರಿ ಲಂಕೇಶ್ ಅವರು ಹೇಳಿದ್ರು, ಜ್ಞಾನದ ದೇವತೆ ಆದಂತಹ ಪತ್ರಕರ್ತೆಯಾದ ಗೌರಿ ಲಂಕೇಶ್ ಅವರ ಒಂದು ಸ್ಮರಣಾರ್ಥವಾಗಿ ಇವತ್ತೇನು ನಾನು ಇಲ್ಲಿ ಯಾವುದೇ ಧರ್ಮ ಅಂತ ಜಾತಿ ಹೆಸರುಕೊಳ್ಳೋದಿಲ್ಲ, ನನ್ನ ಬಂಧು ಆದಂತಹ ಇತ್ಯಾದ ರಿಪೋರ್ಟ್ ಆದಂತಹ ಅವರು ನನಗೆ ಕರೆಸಿದ್ರು. ತುಂಬಾ ನನಗೆ ಖುಷಿಯಾದಂತಹ ವಿಷಯ.
Oh.